ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿರಿ. 8,000 ಇವತ್ತು ನಾವು ಹಾಸನ ಡಿಸ್ಟಿಕ್ಕು ಹಾಸನ ತಾಲೂಕು ಶಾಂತಿ ಗ್ರಾಮ ಹೋಬಳಿಯಲ್ಲಿ ನಾವು ಶುಂಠಿ ಬೆಳೆ ನೋಡೋಕ್ಕೆ ಬಂದಿದ್ದೀವಿ. ಈ ಒಂದು ಶುಂಠಿ ಬೆಳೆಗೆ ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳಾದಂಥ ಎಫ್ಸಿ ಪೌಡ್ರು ಮತ್ತು ಫಂಗ್ವೈಟನ್ನು ಕೊಳೆ ರೋಗ ಸಂಬಂಧ ಯೂಸ್ ಮಾಡಿದ್ದಾರೆ. ರೈತರು ಕನಿಷ್ಠ ಒಂದು ತಿಂಗಳು ಮೇಲ್ಪಟ್ಟಿಂದ ಯೂಸ್ ಮಾಡ್ತಾಯಿದ್ದಾರೆ. ಒಪಿನಿಯನ್ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಹೇಳಿ. ತಮ್ಮ ಹೆಸರು? ನಮ್ಮ ಹೆಸರು ರಂಗಸ್ವಾಮಿ ಅಂತ. ರಂಗಸ್ವಾಮಿ ಅವರು, ಈಗ ಈ ಒಂದು ಪಂಗ್ವೈಟ್ ನಿಮ್ಮೇನು ಕೈಯಲ್ಲಿ ಹಿಡ್ದಿರಲ್ಲ, ಎಷ್ಟು ದಿವಸದಿಂದ ಬಳಕೆದಾರಾಗಿದ್ದೀರಿ? ಈಗ ನಾನು ಹೆಚ್ಚು ಕಮ್ಮಿ ಒಂದು 2 ತಿಂಗಳಾಗಿರ್ಬೋದು. 2 ತಿಂಗಳು? 2 ಮಂತ್. ಹಾಂ, 2 ತಿಂಗಳಾಯ್ತು. ಹೌದು, ಈಗ 2 ತಿಂಗಳಿಂದ ನೀವು ಯೂಸ್ ಮಾಡ್ತಾ ಬರ್ತಾ ಇದ್ದೀರಿ. ಹಾಂ, ಬಿಕಾಸ್ ಕೊಳೆ ರೋಗಕ್ಕೆ ಅಂತ. ಹೌದು. ಇಲ್ಲಿ ನಿಮಗೆ ಕೊಳೆ ಯಾವ ಕೊಳೆ ಬಂದಿತ್ತು ನಿಮಗೆ? ಬಾಡ್ಕೊಳೆನೋ ಕೆಂಪು ಕೊಳೆನೋ ಯಾವ್ದು ಬಂದಿತ್ತು? ಕೆಂಪು ಕೊಳೆ ರೋಗ ಬಂದಿತ್ತು. ಅದಕ್ಕೆ ಈ ಒಂದು ಗ್ರೀನ್ ಪ್ಲಾನೆಟ್ ಸಂಸ್ಥೆಯ ಪಂಗ್ವೈಟನ್ನು ಯಾವ ಮೆಥಡಲ್ಲಿ ಉಪಯೋಗ ಮಾಡಿದ್ರೆ? ಇದು ಅಂದರೆ 1 ಲೀಟ್ರಿಗೆ 1 ಬ್ಯಾರ್ಲು. ಒಂದು ಬ್ಯಾರ್ಲು 1 ಲೀಟ್ರಿಗೆ? ಒಂದು ಬ್ಯಾರ್ಲಿಗೆ ಅಂದರೆ ಒಂದು 5 ml/L. ಹಾಂ, 12 ಕ್ಯಾನು. ಅದನ್ನು ಹಾಕೊಂಡು ಈ ಬುಡುಕು ಬಿಟ್ಟಿದ್ದೀವಿ, ಮತ್ತು ಮೇಲೂ ಸ್ಪ್ರೇ ಮಾಡಿದ್ದೀನಿ. ಹಾಂ, ಎಷ್ಟು ಸಲ ಮಾಡಿದ್ರಿ? ಮೇಲೆ ಒಂದು 2 ಸಲ ಮಾಡಿದ್ದೀನಿ. ಓಕೆ. ಬುಡಕ್ಕೆ ಒಂದು 3-4 ಸಲ ಮಾಡಿದ್ದೀನಿ. ಬುಡಕ್ಕೆ 3-4 ಸಲ ಎಲ್ಲೆಲ್ಲಿ ಬಂದಿದೆ ಅಲ್ಲೆಲ್ಲ ಮಾಡ್ಕೊಂಡಿದ್ರಿ. ನಿಮ್ಗೆ ಏನು ಬದಲಾವಣೆ ಕಾಣ್ತೀರಿ ಈಗ? ಬದಲಾವಣೆ ಅಂದರೆ ಬಂದಿರೋದು ಮುಂದಕ್ಕೆ ಬಂದಿಲ್ಲ, ಈಗ ಇಲ್ಲಿ ಬಂದಿದೆ. ಹೌದು, ಈಗ ಆ್ಯಕ್ಚುಲಿ ಅಲ್ಲಿ ಬಂದಿರೋದು ಅಲ್ಲೇ ನಿಲ್ತು. ಹಾಂ ಹಾಂ, ಈ ಥರ. ಹಾಂ, ಒಂದೆಷ್ಟು ಕಂಟ್ರೋಲ್ ಆಯಿತು. ಹಾಂ, ಕಂಟ್ರೋಲ್ ಆಗಿದೆ. ಟೋಟಲ್ ಇದೆ ಎಷ್ಟು ಎಕರೆ ಇದೆ ನಿಮ್ಮ ಅವ್ರದ್ದು ಎಲ್ಲ ಕೂಡಿ? ಎಲ್ಲ ನಮಗೊಂದು 1.25 ಎಕರೆ. 1.25 ಎಕರೆ ಇದೆ. ಮತ್ತು ಈಗ ಈ ಬೆಳವಣಿಗೆ ಅಂತ ನೋಡಿದ್ರೆ ಹೆಂಗೆ ಅನಿಸುತ್ತೆ? ಈಗ ಓಪನ್ ಮಾಡಿ ನೋಡಿ ನೋಡಿ ಇದೆಯಲ್ಲ, ಹೆಂಗೆ ಅನಿಸುತ್ತೆ ಈಗ ಇದು ಬೆಳವಣಿಗೆ ಆಗಿರೋದು ನೋಡಿದ್ರೆ? ಚೆನ್ನಾಗಿದೆ, ಇದ್ರಲ್ಲಿ ಏನು ತೊಂದರೆ ಇಲ್ಲ. ಹ್ಞೂ, ಇಷ್ಟು ಸಾಕು ನಮಗೆ, ಇಲ್ಲಿ ಇದೆಯಲ್ಲ. ಹಾಂ ಹಾಂ, ಈ ಬೆಳವಣಿಗೆ ಸಾಕು. ಹೌದಾ? ಈಗ ನಿಮಗಂತೂ ಈಗ ಇದು ಬಣ್ಣ ಎಲ್ಲ ನೋಡಿದ್ರೆ? ಬಣ್ಣ ಪರವಾಗಿಲ್ಲ, ಅದೇ ಈಗ ಎಫ್ಸಿ ಪೌಡ್ರ್ ಸ್ಪ್ರೇ ಮಾಡಿದಲ್ಲ, ಎಲ್ಲ ವೈಟ್ ಇತ್ತು. ಹಾಂ, ಈಗೆಲ್ಲ ನೋಡಿ ಗ್ರೀನ್ ತಿರುಗ್ತಾ ಇದೆ. ಎಫ್ಸಿ ಪೌಡ್ರ್ ಒಂದು 4 ದಿವಸ ಆಯಿತು. ಹಾಂ, 4 ದಿವಸದಲ್ಲಿ ಚೇಂಜಸ್ ಕಾಣ್ತಾ ಇದ್ರೆ? ಇನ್ನೇ ಇದೆ ಎಫ್ಸಿ ಪೌಡ್ರ್ ಸ್ಟಾಕ್ ಇದೆ, ಬಂದಿದೆ. ಸ್ಟಾಕ್ ಇದೆಯಾ? ಬೇರೆ ನೀವು ಗೊಬ್ಬರಗಳೇನು ಉಪಯೋಗ ಮಾಡಿದ್ರಿ? ಗೊಬ್ಬರ ಒಂದು 2 ಸಲ ಹಾಕಿದ್ದೆ, ಒಂದು 20 ಕೆಜಿ ಹಾಕಿದ್ದೆ ಅಷ್ಟೇ. 20 ಕೆಜಿ ಹಾಕಿದ್ರಿ? ಎಷ್ಟು ತಿಂಗಳಾಯ್ತು ಹಾಕಿ? ಹಾಕಿ ಅಲ್ಲ, ಒಂದು 3 ತಿಂಗಳಾಯ್ತು. 3 ತಿಂಗಳಾಯ್ತು. ಈಗ ಎಷ್ಟು ತಿಂಗಳದ ಬೆಳೆ ಇದು? ಈಗ 5 ತಿಂಗಳು ತುಂಬಿತು, 1ನೇ ತಾರೀಕಿಗೆ. 5 ತಿಂಗಳ ಮೇಲೆ 1 ದಿನ ಆಗಿದೆ. 5 ತಿಂಗಳ ಮೇಲೆ 1 ದಿವಸ ಆಗಿದೆ. ಅಂತ ಈಗ ನಿಮಗೆ ಕೊಳೆ ಕಂಟ್ರೋಲ್ ಆಗಿದೆ ಅನಿಸುತ್ತೆ ನಿಮಗೆ? ಯಾಕಂದರೆ ಬೇರೆ ಶುಂಠಿ ಬೆಳೆಯಲ್ಲಿ ಕೆಂಪು ಕೊಳೆ ಬಂದರೆ ಇಡೀ ಬೆಡ್ ಬೆಡ್ಡೇ ಹೋಗ್ತಾ ಇರೋದು ನೀವು ನೋಡ್ತಾ ಇದ್ರಿ. ಅಕ್ಕಪಕ್ಕ ಇವ್ರು ಯಾರು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಆಗಿದೆ ಅಂದರೆ ಅವ್ರು ಫುಲ್ ಕಂಟ್ರೋಲ್ COC ಮಾಡಿ, ಮತ್ತು ಇನ್ನೂ ಡೆಮ್ಮಲ್ಲಿ ಗೋಲ್ಡ್ ಮಾಡಿದ್ದಾರೆ, ಏನೇನೋ ಮಾಡ್ಯಾರ ಬಿಡಿ. ಹಾಂ, ಏನೇನೋ ತಾರಾವರಿ ಮಾಡಿದ್ದಾರೆ. ಹಾಂ, ಇದ್ದಿದ್ರಲ್ಲಿ ಪರವಾಗಿಲ್ಲ ಅನಿಸುತ್ತೆ ನನಗೆ. ಒಟ್ಟಿಗೆ ಹೌದು, ನಿಮಗಂತೂ ನನಗೂ ನೋಡಿದ್ರೆ ಖುಷಿ ಆಗುತ್ತೆ. ವರ್ಕೌಟ್ ಆಗಿದೆ. ವರ್ಕೌಟ್ ಆಗಿದೆ ಅಲ್ಲ, ಬೇರೆ ರೈತರಿಗೆ ಏನು ಸಂದೇಶ ನೀಡ್ಬೋದು ನೀವು? ಏನು, ನಾವಂತೂ ಪ್ರಯತ್ನ ಮಾಡಿದ್ದೀವಿ. ಹಾಂ, ಬೇರೆಯವ್ರು ಮಾಡ್ಕೊಂಡು ಅನುಕೂಲ ಪಡ್ಕೋಬೋದು. ಓಕೆ ಸರ್, ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ತಮ್ಮ ಹೆಸರು ಇನ್ನೊಂದು ಸಲ ತಿಳಿಸ್ಕೊಟ್ಬಿಡಿ. ರಂಗಸ್ವಾಮಿ ಅಂತ. ರಂಗಸ್ವಾಮಿ ಅವರು, ರೈತ ಬಂಧುಗಳು ತಾವೆಲ್ಲ ನೋಡಿದ್ರೆ ಶುಂಠಿಯಲ್ಲಿ ಕೆಂಪು ಕೊಳೆ ಬಂದರೆ ಇಡೀ ಅದು 2 ತಿಂಗಳಾಗಿದೆ ಇವ್ರು ನಿಮಗೆ ಅಟ್ಯಾಕ್ ಆಗಿ. ಹೌದು, 2 ತಿಂಗಳಾದ್ರೂ ಅಟ್ಟಿಗಿಂದ ನಾನು ಅದನ್ನೇ ಸ್ಪ್ರೇ ಮಾಡ್ತಾ ಬಂದಿದ್ದೀನಿ. ಹಾಂ ಹಾಂ, ಚೆನ್ನಾಗಿದೆ, ನನಗೆ ಫಲ ಇದೆ. ಓಕೆ. ಮತ್ತೆ ಈ ವರ್ಷ ಮಳೆನೂ ಹೆಚ್ಚಾಯ್ತು. ಹೌದೌದು, ಮಳೆ ಜಾಸ್ತಿ. ಹಾಂ, ಮಳೆ ಹೆಚ್ಚಾದ್ರೂ ನಿಮ್ಮದು ಮಳೆ ಜಾಸ್ತಿ ಆದ್ರೂ ಇದ್ದಿದ್ರಲ್ಲಿ ಇಲ್ಲ ಅಂದಿಷ್ಟೊತ್ತಿಗೆಲ್ಲ ಹೊಂಟೋಗ್ಬಿಡೋದು, ಇರ್ತಿರಲಿಲ್ಲ. ಏನೋ ಇದೆಲ್ಲ ಮಾಡ್ಕೊಂಡಿದ್ರಿ ಅಂತ ಉಳೀತು. ಹೌದು. ಓಕೆ, ಸಾಕು, ಎಷ್ಟು ಮಾತ್ರ ಗ್ರೋತ್ ಆಗಿರೋದು, ಡೆವಲಪ್ಮೆಂಟ್ ಇದೆ ಇದೆ ಸರ್, ಸಾಕು, ತೊಂದರೆ ಇಲ್ಲ. ಬೇರೆ ಡೆವಲಪ್ಮೆಂಟ್ಗೆ ಅಂತ ಏನೂ ಮಾಡಲಿಲ್ಲ, ಈ ಪಂಗ್ವೈಟ್ ಎಲ್ಲ ಡೆವಲಪ್ಮೆಂಟ್ ಆಗಿದೆ. ಪಂಗ್ವೈಟ್ ಒಂದು ಬಿಟ್ಟರೆ ಎಫ್ಸಿ ಪೌಡ್ರು, ನಿಮ್ಮ ಗ್ರೀನ್ ಪ್ಯಾಲ್ಟ್ ಅಂದರೆ ಅವೆರಡೇ ಐಟಮ್ ಯೂಸ್ ಮಾಡಿರೋದು. ಸ್ಪ್ರೆಡಲ್ 90 ಯೂಸ್ ಮಾಡಿದ್ರೆ? ಹಾಂ, ಅದೇ ಅದೇ ಗಮ್ ಥರ ಕೊಟ್ಟಿರಲ್ಲ ಅದು. ಹಾಂ ಹೌದು, ಅಷ್ಟೇ. ಇವು 3 ಮಾಡಿಲ್ಲ. ಇಷ್ಟೇ. ಕ್ಯಾರೆಟ್ಗೆಲ್ಲ ಏನು ಹೇಳಿ? ಕ್ಯಾರೆಟ್ಗೆ? ಹಾಂ, ನೋಡೋಣ ಯಾವ ಥರ ಕೊಡ್ತೀರ. ಇದು ತೆಂಗಿನ ತೋಟ ಹೌದಲ್ಲ? ಹಾಂ, ಇದಕ್ಕೂ ನಾನು ಬಿಗಿನಿಂಗಿಂದ ಪಂಗ್ವೈಟ್ ಮಾಡಿಸಿದ್ದೀನಿ. ಕೆಂಪು ಕೊಳೆ ಬಂದಿದೆ ಆದ್ರೂ ಫುಲ್ ಕಂಟ್ರೋಲ್ ಆಗಿಬಿಟ್ಟಿದೆ. ಆ ಥರ ಬೆಡ್ ಬೆಡ್ ಯಾವುದೂ ಹೋಗಿಲ್ಲ. ಹೌದಲ್ಲ? ಎಲ್ಲ ನೋಡಿ, ಎಲ್ಲ ಕಾಣತ್ತೆ, ಅಲ್ಲ ಅಲ್ಲಿ ಸ್ಟಾಪ್ ಆಯಿತು. ಹ್ಞೂ.
ಓಕೆ.